ದೇಶದಲ್ಲಿ ಮುಂದಿನ 15 ವರ್ಷಗಳಲ್ಲಿ 100 ವಿಮಾನ ನಿಲ್ದಾಣಗಳನ್ನು ನಿರ್ಮಿಸಲಾಗ್ತಿದೆ ಅಂತ ಕೇಂದ್ರ ವಿಮಾನಯಾನ ಸಚಿವ ಸುರೇಶ್ ಪ್ರಭು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ವಿಮಾನಯಾನ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ಮುಂದಿನ 15 ವರ್ಷಗಳಲ್ಲಿ 100 ವಿಮಾನ ನಿಲ್ದಾಣಗಳನ್ನು ನಿರ್ಮಿಸಲಾಗ್ತಿದ್ದು ಒಟ್ಟು 4.2 ಲಕ್ಷ ಕೋಟಿ ವೆಚ್ಚವಾಗಲಿದೆ. ಬೆಳವಣಿಗೆ ದೃಷ್ಟಿಯಲ್ಲಿ ನೋಡೋದಾದರೆ ವಿಶ್ವದಲ್ಲಿಯೇ ಭಾರತ ವಿಮಾನಯಾನ ವಲಯ ತ್ವರಿತ ವೇಗವನ್ನು ಹೊಂದಿದೆ ಎಂದು ತಿಳಿಸಿದರು. ಜಾಗತಿಕ ಏರ್ಲೈನ್ ಸಂಸ್ಥೆ IATA ಪ್ರಕಾರ ವಿಮಾನಯಾನ ಪ್ರಯಾಣಿಕರ ಮಾರುಕಟ್ಟೆಯಲ್ಲಿ ಭಾರತವು ಜರ್ಮನಿ, ಜಪಾನ್, ಸ್ಪೇನ್ನನ್ನು 10 ವರ್ಷದಲ್ಲಿ ಹಿಂದಿಕ್ಕಲಿದೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಅಂತ ತಿಳಿಸಿದ್ದಾರೆ. ವಿಮಾನಯಾನ ಸಂಸ್ಥೆಗಳು ಈ ವರ್ಷ 13,000 ಕೋಟಿಯಷ್ಟು ನಷ್ಟ ಅನುಭವಿಸುವ ಸಾಧ್ಯತೆ ಇದೆ ಅಂತ ವಿಮಾನಯಾನ ಕನ್ಸಲ್ಟಿಂಗ್ ಸಂಸ್ಥೆಯೊಂದು ಹೇಳಿದೆ. ಪ್ರಯಾಣಿಕರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ವಿಮಾನಯಾನ ಸಂಸ್ಥೆಗಳು ವಿವಿಧ ಕೊಡುಗೆಗಳನ್ನು ನೀಡಿತ್ತು, ಹಾಗಾಗಿ ಇದರಿಂದ ನಷ್ಟ ಅನುಭವಿಸಲಿದೆ ಎಂದು ತಿಳಿಸಿದೆ. ವಿಮಾನಯಾನ ದರವೇ ಅಗ್ಗ, ಯಾಕೆಂದರೆ ಇಬ್ಬರು ವ್ಯಕ್ತಿಗಳು ಆಟೋ ರಿಕ್ಷಾದಲ್ಲಿ ತೆರಳಲು 10 ರೂಪಾಯಿ ವ್ಯಯಿಸ್ತಾರೆ. ಅವರಿಗೆ ಪ್ರತಿ ಕಿಲೋಮೀಟರ್ಗೆ 5 ರೂಪಾಯಿ ಶುಲ್ಕ ಬೀಳ್ತದೆ. ಆದರೆ ಕಿಲೋಮೀಟರ್ ಅಂದಾಜಿನಲ್ಲಿ ವಿಮಾನದಲ್ಲಾದರೆ ಪ್ರತಿ ಕಿಲೋಮೀಟರಿಗೆ 4 ರೂಪಾಯಿ ಮಾತ್ರ ಬೀಳ್ತದೆ. ಹಾಗಾಗಿ ವಿಮಾನಯಾನ ಆಟೋ ರಿಕ್ಷಾಗಿಂತಲೂ ಅಗ್ಗ ಎನ್ನಬಹುದು ಅಂತ ತಿಳಿಸಿದ್ದಾರೆ. ಆಟೋ ರಿಕ್ಷಾಕ್ಕಿಂತಲೇ ವಿಮಾನಯಾನ ಪ್ರಯಾಣ ಶುಲ್ಕ ಕಡಿಮೆ ಎನ್ನುವ ಸಚಿವರ ಮಾತಿಗೆ ಹಲವು ಆಕ್ಷೇಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಸ್ಪಷ್ಟನೆ ನೀಡಿರುವ ಅವರು, ದೂರದ ಪ್ರಯಾಣಕ್ಕೆ ವಿಮಾನಯಾನ ಆಯ್ದುಕೊಂಡರೆ ಒಳ್ಳೆಯದು. ಬೇರೆ ಮಾದರಿಯ ಪ್ರಯಾಣಕ್ಕೆ ಹೋಲಿಸಿದರೆ ವಿಮಾನಯಾನ ದರ ಕಡಿಮೆ ಇರ್ತದೆ, ಅದರಲ್ಲೂ ಅಲ್ಪ ದೂರದ ಪ್ರಯಾಣಕ್ಕೆ ವಿಮಾನವನ್ನೇ ಬಳಸಬಹುದು ಎಂದಿದ್ದಾರೆ. ವಿಮಾನಯಾನವು ಎಲ್ಲ ಜನತೆಯ ಕೈಗೆಟುಕುವಂತೆ ಮಾಡಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ. 2013ರಲ್ಲಿ 6 ಕೋಟಿ ಜನರು ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ರು. ಇದೀಗ 12 ಕೋಟಿಗೂ ಹೆಚ್ಚು ಜನರು ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಆದರೆ ಅದಕ್ಕೆ ದೇಶದಲ್ಲಿ 75 ವಿಮಾನ ನಿಲ್ದಾಣಗಳಿದ್ದು ಅವುಗಳನ್ನು 100ಕ್ಕೆ ಏರಿಸುವ ಚಿಂತನೆ ಇದೆ ಎಂದು ಅವರು ತಿಳಿಸಿದರು. ಈ ವರ್ಷದಲ್ಲಿ ವಿಮಾನಯಾನ ಸಂಸ್ಥೆಗಳು ಸಾಕಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ವು. ಪ್ರಯಾಣಿಕರನ್ನು ಸೆಳೆಯಲು ವಿವಿಧ ಕೊಡುಗೆಗಳನ್ನು ನೀಡಿದ್ರೂ ಪ್ರಯಾಣಿಕರ ಸಂಖ್ಯೆಯೇನೂ ಹೆಚ್ಚಾಗಿರಲಿಲ್ಲ. ಆದರೆ ಸಂಸ್ಥೆಗಳಿಗೆ ಸುಮಾರು 13 ಕೋಟಿ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ ಎಂದು ವಿಮಾನಯಾನ ವಲಯದ ಕನ್ಸಲ್ಟಿಂಗ್ ಸಂಸ್ಥೆ CAPA India ತಿಳಿಸಿದೆ.